ನಿಮಗೋಸ್ಕರ ಹೇಳಿದ್ದೀನಿ. ಮುಖ ಕಾಣಬೇಕು ಬೇಡಪ್ಪ, ಲೋಗೋ ಕೆಳಗೆ. ಈಗಾಗಲೇ ನಾನು ಹೇಳಿದ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಕನಿಷ್ಠ 70% ಪೊಲೀಸ್ ಸಿಬ್ಬಂದಿಗೆ ವಸತಿಗಳನ್ನು ಮಾಡೋದಕ್ಕೆ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ. ಏಕೆಂದರೆ ಅವರೆಲ್ಲ ಕಠಿಣ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವರ ಕುಟುಂಬಗಳು ಚೆನ್ನಾಗಿರಬೇಕು, ಅವ್ರ ಮಕ್ಕಳು ಶಾಲೆಗೆ ಹೋಗಿ ವಿದ್ಯಾವಂತರಾಗಬೇಕು, ಇದೆಲ್ಲ ಕಾರಣದಿಂದ ನಾವು ಅವರಿಗೆ ವಸತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ. ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಹಣಕಾಸಿನ ಸಚಿವರಾಗಿ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಅದರಿಂದ ಇವತ್ತೇನು ನಾವು ಇಲ್ಲಿ 72 ವಸತಿಗಳನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ, ಇದು ಸದುಪಯೋಗ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಬಿಟ್ಕಾಯಿನ್ ಹಗರಣದಲ್ಲಿ ಭಾಗಿಯಾಗಿದ್ದವ್ರನ್ನೊಬ್ಬರನ್ನ ತುಮಕೂರು ಗ್ರಾಮಾಂತರಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಭರ್ತಿ ಮಾಡಿದ್ದಾರೆ, ಅದ್ರ ಬಗ್ಗೆ ಏನೋ ಕ್ರಮ ಕೈಗೊಳ್ತೀರಾ? ಅವ್ರು ಏನಕ್ಕೆ ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಂಡು ಮಾಡಿರ್ತಾರೆ. ಅವ್ರಿಗೆ ಇನ್ವಾಲ್ವ್ಮೆಂಟ್ ಇದ್ದರೆ ಖಂಡಿತವಾಗಿ ಕ್ರಮ ತಗೊಳ್ತಾರೆ. ಔರಾದ್ಕರ್ ವರದಿಯನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡಿಲ್ಲ, ಅದಕ್ಕೆ ಈಗ ಅದನ್ನು ರಿವಿಸಿಟ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೇನೆ. ಯಾಕೆಂದರೆ ಕೆಲವು ಅಂಶಗಳನ್ನು ಮಾತ್ರ ನಾವು ಇಲ್ಲಿಯವರೆಗೆ ಅನುಷ್ಠಾನ ಮಾಡಿದ್ದಾರೆ, ಇನ್ನೂ ಭಾಳ ಮುಖ್ಯವಾಗಿರ್ತಕ್ಕಂಥ ಕೆಲವು ಅಂಶಗಳು ಅದರಲ್ಲಿ ಇದ್ದದ್ದನ್ನು ಮಾಡಿಲ್ಲ, ಅದಕ್ಕೆ ನಾನು ಈಗ ಪುನರ್ ಪರಿಶೀಲನೆ ಮಾಡ್ತೇನೆ ಅಂತೇಳಿ ಹೇಳಿದ್ದೇನೆ. ಯಾರು ಖಂಡಿತವಾಗಿ ಆಗುತ್ತೆ, ಭಾಳಷ್ಟು ನಾವು ಸಂಪೂರ್ಣ ಆಗಬೇಕಲ್ಲ, ಅದು ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗಿ ಅದನ್ನು ಎಲ್ಲ ಈಗ ಒಡವೆಗಳೆಲ್ಲ ವಾಪಸ್ ಕೊಡೋದಿಲ್ವಾ, ಅದೇ ಕೊಡ್ತಾರೆ. ನಾನು ರಾಜಣ್ಣ ಅವರಿಗೆ ಆಭಾರಿಯಾಗಿದ್ದೇನೆ, ಆ ಅದೃಷ್ಟ ಕೂಡಿ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಅದೆಲ್ಲ ಹೇಳಕ್ಕಾಗಲ್ಲ ಕಣ್ರಿ. ಅಲ್ಲ ನೀವು ಸ್ವಲ್ಪ ಮಾಡಿಸಿ ನಮ್ಮ ಪರವಾಗಿ. ತುಮಕೂರ್ನರಲ್ವಾ ನೀವು? ಮತ್ತೆ ನೋಡಿ, ತುಮಕೂರಿಗೆ ಒಳ್ಳೇದಾಗಬೇಕು ಅಂದರೆ ಇಲ್ಲ, ಯಾವುದು ಆ ಥರದ್ದು ಯಾವುದು ಚರ್ಚೆ, ಆ ಥರದ್ದು ಯಾವುದು ಚರ್ಚೆ ಮಾಡಿಲ್ಲ ರೀ. ನಡೀರಿ, ಆಗಲಿ, ಎಲ್ಲರೂ ಆಗಲಿ, ಭಾಳ ಜನ ಅರ್ಹರಿದ್ದಾರೆ, ಅರ್ಹತೆ ಇರೋರು ಬಹಳ ಜನ ಇದ್ದಾರೆ, ಎಲ್ಲರೂ ಒಂದೊಂದು ಚಾನ್ಸ್ ತಗೊಳ್ಳಿ ಬಿಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.